ಇವತ್ತು ಮಂಡ್ಯ ಬಂದಿದೆ. ಕಾರಣ ತಮಿಳುನಾಡಿಗೆ ನೀರನ್ನ ಹರಿಸ್ತಾ ಇದ್ರಲ್ಲ ಅದನ್ನ ವಿರೋಧಿಸಿ ನಡೆಸ್ತಾ ಇರುವಂತಹ ಬಂದಿದೆ ಮಂಡ್ಯ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದಾರೆ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಸಂಜಯ್ ವೃತ್ತ ಮತ್ತು ಮಹಾವೀರ ವೃತ್ತ ವಿ ವಿ ರೋಡ್ ಡಬಲ್ ರೋಡ್ ಸೇರಿದಂತೆ ಹಲವು ರಸ್ತೆಗಳಲ್ಲಿ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ರೈತರು ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ತಮಿಳುನಾಡಿಗೆ ನೀರು ಹರಿಸ್ತಾ ಇರೋದನ್ನು ವಿರೋಧಿಸಿ ನಡೆಸ್ತಾ ಇರುವಂತಹ ಮಂಡ್ಯ ಬಂದಿದು ಮಂಡ್ಯ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಕೂಡ ಹಮ್ಮಿಕೊಂಡಿದ್ದಾರೆ ಹಾಗೆ ನೋಡೋದಾದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಗಳ ಗಾ ಆರು ಗಂಟೆಯವರೆಗೂ ಕೂಡ ಹಲವು ಕನ್ನಡಪರ ಹೋರಾಟಗಾರರು ಮತ್ತು ಇನ್ನು ಹಲವರು ಇವತ್ತು ಎಲ್ಲರೂ ಕೂಡ ಭಾಗ್ಯ ಆಗ್ತಾ ಇದ್ದಾರೆ ಹಾಗೆ ನೋಡೋದಾದರೆ ಪಕ್ಷಭೇದವನ್ನು ಮರೆತು ಒಂದು ಕಡೆ ಆದರೆ ಅಂದರೆ ರಾಜಕೀಯ ನಾಯಕರು ಕೂಡ ಹೋಗಿ ಜಾಯ್ನ್ ಆಗ್ತಾ ಇದ್ದಾರೆ ಕನ್ನಡಪರ ಸಂಘಟನೆಗಳು ಮಗದೊಂದು ಕಡೆ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರೂ ಕೂಡ ಬಂದು ಭಾಗವಹಿಸುವ ಸಾಧ್ಯತೆ ಇದೆ ಇವತ್ತು ಬಂದು ಯಾವ ಸ್ವರೂಪವನ್ನು ಕೂಡ ಬೇಕಾದರೂ ಪಡೆದುಕೊಳ್ಬೋದು ಕಾರಣ ಕುಡಿಯುವಂತಹ ನೀರಿಗೆ ಸಲುವಾಗಿ ನಡೆಸ್ತಾ ಇರುವಂತಹ ಹೋರಾಟ ಇದು ಮಂಡ್ಯ ಬಂದ್ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ಕೂಡ ಹೇಳ್ತಾ ಇದ್ದಾರೆ ತಮಿಳುನಾಡಿಗೆ ಪ್ರತಿನಿತ್ಯ ಐದು ಸಾವಿರ ಕ್ಯೂಸೆಕ್ಸ್ನ ನೀರು ಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಪ್ರಾಧಿಕಾರದ ಆದೇಶವನ್ನು ಎತ್ತಿ ಹಿಡಿದ ಬೆನ್ನಲ್ಲೇ ರಾಜ್ಯಾದ್ಯಂತ ಆಕ್ರೋಶ ಮತ್ತೆ ಭುಗಿಲಿದ್ದಿದೆ ಇದೀಗ ಈ ಒಂದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತ ಸಂಘಟನೆಗಳೆಲ್ಲರೂ ಕೂಡ ಸೇರಿ ವಿವಿಧ ಸಂಘಟನೆಗಳು ಕೂಡ ಸೇರಿ ಪ್ರತಿಭಟನೆಯನ್ನು ಮತ್ತಷ್ಟು ಜೋರು ಮಾಡುವ ಸಲುವಾಗಿ ಇವತ್ತು ಬಂದ್ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ನೋಡೋದಾದ್ರೆ ಮಂಡ್ಯ ಬಂದ್ ಅಂತ ಹೇಳ್ಬೋದು ಆದರೆ ಬೆಂಗಳೂರು ಸೇರಿ ಹಲವು ಕಡೆ ಮೈಸೂರು ಆಗಿರ್ಬೋದು ಮತ್ತು ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಈ ಕಡೆ ಭಾಗದಲ್ಲೆಲ್ಲ ಅಹ್ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಪ್ರತಿಭಟನೆ ಶುರುವಾಗಿದೆ ಆದ್ರೆ ಮಂಡ್ಯದಲ್ಲಿ ಇವತ್ತು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಈಗಲೇ ಯಾವ್ದನ್ನು ಕೂಡ ಹೇಳೋಕ್ಕಾಗಲ್ಲ ಯಾಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಇಲ್ಲಿ ಈ ಬಂದ್ನಲ್ಲಿ ನಾವು ಅಂದ್ರೆ ಯಾವುದೋ ಒಂದು ಸಂಘಟನೆ ನಾವು ಬಂದ್ ಮಾಡ್ತೀವಿ ಅನ್ನೋದು ಇನ್ನೊಬ್ರು ಇಲ್ಲ ನಮ್ಮ ನೆರವು ನೈತಿಕ ಬೆಂಬಲ ಮಾತ್ರ ಅನ್ನುವಂಥದ್ದು ಇಲ್ಲ ಇಂಥದ್ದು ಯಾವುದೂ ಆಗಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಇದೀಗ ನಾವು ಬಂದ್ ಮಾಡ್ತೀವಿ ತಮಿಳುನಾಡಿಗೆ ನೀರು ಹರಿಸೋದನ್ನ ವಿರೋಧಿಸಿ ಯಾಕಂದ್ರೆ ನಮ್ಗೆ ಕುಡಿಯೋಕೆ ನೀರಿಲ್ಲ ಇವತ್ತಿರೋ ಬರೋದನ್ನೆಲ್ಲ ಅಲ್ಲಿಗೆ ಬಿಟ್ಟು ಬಿಟ್ರೆ ಕುಡಿಯೋದು ನಮ್ ಗಂಡ್ಲು ಒಣಗೋದಾಗ ಯಾರನ್ನ ಕೇಳೋದು ನೀರ್ನ ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನ ಮತ್ತು ನ ಹಮ್ಮಿಕೊಂಡಿದ್ದಾರೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಪ್ರತಿನಿತ್ಯ ಐದು ಸಾವಿರ ಕ್ಯೂಸೆಕ್ಸ್ ನೀರನ್ನ ಹರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತಲ್ಲ ಪ್ರಾಧಿಕಾರದ ಆದೇಶವನ್ನ ಎತ್ತಿ ಹಿಡಿದಿತ್ತಲ್ಲ ಅದನ್ನ ವಿರೋಧಿಸಿ ನಡೆಸ್ತಾ ಇರುವಂತಹ ಬಂದ್ ಇದು ಮಂಡ್ಯ ನಗರದ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗ್ತಾ ಇದೆ ಏನಿರುತ್ತೆ ಏನಿರಲ್ಲ ಬಂದ್ ಹೇಗಿರುತ್ತೆ ಬಂದ ಸ್ವರೂಪ ಏನು ಇವೆಲ್ಲವನ್ನ ನೋಡ್ತಾ ಹೋಗಲ್ಲ ಬಂದ್ ವಿಶ್ಲೇಷಣೆ ಮಾಡಬಹುದು ಕಾರಣ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಟನೆ ಅಥವಾ ಬಂದ್ ಅಂದ್ರೆ ಕೆಲವರು ಅದ್ರ ಪರವಾಗಿ ನಿಂತರೆ ಇನ್ನು ಕೆಲವರು ನಾವು ನೈತಿಕವಾಗಿ ಅಷ್ಟೇ ಬೆಂಬಲ ಅನ್ನುವಂಥದನ್ನ ಇತ್ತೀಚೆಗೆ ನಾವು ನೋಡಿದ್ವಿ ಆದ್ರೆ ಮಂಡ್ಯ ಬಂದ್ ಹಾಗಾಗುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ ಎಲ್ಲಾ ಒಂದು ಕಟ್ಟುನಿಟ್ಟಿನ ಲಕ್ಷಣಗಳು ಅಂದ್ರೆ ನೋಡಿ ಪ್ರಮುಖವಾಗಿ ಬೇಸಿಕ್ ನೀಡ್ಸ್ ಏನು ಬೇಕು ಈ ಮೆಡಿಕಲ್ ಸ್ಟೋರು ಮತ್ತು ಆಸ್ಪತ್ರೆಗಳು ಹಾಗೆ ಹಾಲಿನ ಬೂತ್ ಬೆಳಗ್ಗೆ ಹೊತ್ತು ಮಾತ್ರ ಅದು ಅದನ್ನ ಹೊರತುಪಡಿಸಿದ್ರೆ ಮಂಡ್ಯದಲ್ಲಿ ಎಲ್ಲವೂ ಬಂದ್ ಸ್ಕೂಲ್ ಕಾಲೇಜ್ಗಳಿರಲ್ಲ ಆಟೋ ಸಂಚಾರ ಇರಲ್ಲ ಬಸ್ಗಳ ಸಂಚಾರ ಖಾಸಗಿ ಬಸ್ಗಳ ಸಂಚಾರ ಇರಲ್ಲ ಎಲ್ಲ ಅಂಗಡಿ ಮುಂಗಟ್ಟುಗಳು ಮುಂಗಟುಗಳು ಕೂಡ ಬಂದಾಗುತ್ತೆ ಬಹಳ ಕಟ್ಟುನಿಟ್ಟಿನ ಬಂದ್ಗೆ ಮಂಡ್ಯ ಜನ ಅಥವಾ ಹಲವು ಸಂಘಟನೆಗಳು ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಒಂದಾಗ್ತಾ ಇದ್ದಾರೆ ಇವತ್ತು ಹಾಗಾಗಿ ಆರಂಭದಲ್ಲೇ ಹೇಳಿದ್ದು ಮಂಡ್ಯ ಇವತ್ತು ಯಾವ ರೀತಿಯ ಆಕ್ರೋಶವನ್ನು ಹೊರಹಾಕುತ್ತೆ ಅನ್ನುವಂಥದ್ದು ಕುತೂಹಲ ಅನ್ನೋದಕ್ಕಿಂತ ಹೆಚ್ಚಾಗಿ ಹೀಗೆ ಆಗ್ಬೋದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಇಷ್ಟೇ ಲೈನ್ ಒಳಗೆ ಒಳಗೆ ಆಗ್ಬೋದು ಅಂತ ಹೇಳೋಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಕಾರಣ ಎಷ್ಟೇ ನಮ್ಮೂರಿನ ಕಾವೇರಿಯನ್ನು ಉಳಿಸ್ಕೊಳ್ಬೇಕು ಕಾವೇರಿ ನಮ್ಮ ನಮಗೆ ಕುಡಿಯೋಕ್ಕಾದರೂ ಕೊಡಿ ಬೆಳೆಗಳಿಗಿರಲಿ ನಮ್ಮ ರೈತರಿಗೆ ಈಗಾಗಲೇ ಬೆಳೆಗಳಿಗೆ ಸಾಕಾಗಲ್ಲ ಇರೋ ನೀರನ್ನು ಉಳಿಸ್ಕೊಂಡ್ರು ಕೂಡ ಬೆಳೆಗಳಿಗೆ ಸಾಕಾಗಲ್ಲ ಕುಡಿಯೋಕ್ಕಾದರೂ ಬೇಡವಾ ಮತ್ತು ಹೋಗಿ ಬಂದು ಹೋಗಿ ಬಂದು ರಾಜ್ಯಕ್ಕೆ ಯಾಕೆ ಹಿನ್ನಡೆಯಾಗ್ತಾ ಇದೆ ಈ ವಿಚಾರದಲ್ಲಿ ಪ್ರಾಧಿಕಾರ ಕೇವಲ ಆ ಕಡೆ ಆ ಸ ಆ ಕಳುವಾಗಿ ನಿಂತ್ಕೊಳ್ತಾ ಇದೆ ಅಂದರೆ ನಮ್ಮಲ್ಲಿ ಏನು ತಪ್ಪಾಗ್ತಾ ಇದೆ ನಾವೇನ ಎತ್ತಿ ಎತ್ತಿ ತೋರಿಸುವಲ್ಲಿ ಅಂದರೆ ಒಂದು ನಂಬರ್ಸನ್ನು ತೋರಿಸುವಲ್ಲಿ ಎಲ್ಲಿ ಫೇಲ್ಯೂರ್ ಆಗ್ತಾ ಇದ್ವಿ ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟ ಮತ್ತು ಪ್ರತಿಭಟನೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಈಗ ಹೆಚ್ಚಿನ ಡೀಟೇಲ್ಸನ್ನು ನಾವು ನೇರವಾಗಿ ಮಂಡ್ಯಕ್ಕೆ ಹೋಗಿ ಕಲೆ ಹಾಕೋಣ ನಮ್ಮ ಪ್ರತಿನಿಧಿ ರೋಹಿತ್ ಮತ್ತು ರಾಮನಗರದಿಂದ ವಿನಯ್ ಇಬ್ಬರೂ ಕೂಡ ಲೈವಿಗೆ ಜಾಯ್ನ್ ಆಗ್ತಾ ಇದ್ದರೆ ಇಬ್ಬರಿಗೂ ಕೂಡ ಗುಡ್ ಮಾರ್ನಿಂಗ್ ಆರಂಭದಲ್ಲಿ ರೋಹಿತ್ ಇವತ್ತು ಮಂಡ್ಯದಲ್ಲಿ ಎಲ್ಲರೂ ಕೂಡ ಬಹಳ ಒಗ್ಗಟ್ಟಾಗಿ ನಮ್ಮ ಕಾವೇರಿಯನ್ನು ಕನೆಕ್ಷಣದಲ್ಲಾದರೂ ಉಳಿಸ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಬಂದ್ಗೆ ಮುಂದಾಗ್ತಾ ಇದ್ದಾರೆ ಬಂದ್ನ ಸ್ವರೂಪಗಳು ಹೇಗಿರ್ಬೋದು ಬಂದ್ಗೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ಬೋದು ಅಂದರೆ ಏನು ಹೇಳ್ಬೋದು ರೋಹಿತ್ ವಿದ್ಯಾ ಕಾವೇರಿ ವಿಚಾರದಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯಾಯವನ್ನು ಕಟ್ಟಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಇವತ್ತು ಮಂಡ್ಯ ಬಂದ್ ಮಂಡ್ಯ ಬಂದ್ಗೆ ಕರೆ ನೀಡಿರುವಂಥದ್ದು ಈ ಒಂದು ಮಂಡ್ಯ ಬಂದ್ಗೆ ಎಲ್ಲ ಸಂಘಟನೆಗಳು ಕೂಡ ಅಭೂತಪೂರ್ವವಂತ ಬೆಂಬಲವನ್ನು ನೀಡಿದ್ದಾರೆ ಇದನ್ನಲ್ಲಿ ಕೂಡ ರಾಜಕೀಯ ಒಂದು ಪಕ್ಷಗಳು ಕೂಡ ಬೆಂಬಲ ನೀಡಿರುವಂಥದ್ದು ಅದರಲ್ಲೂ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ನಾಯಕರು ಸ್ವತಃ ಫೀಲ್ಡ್ಗೆ ಎಳಿ ಅಂದರೆ ಪ್ರತಿಭಟನೆಯಲ್ಲಿ ಕೂಡ ಭಾಗಿಯಾಗ್ತಾರೆ ನಾನು ಸದ್ಯ ಇದೀಗ ಸಂಜೆ ವೃತ್ತದಲ್ಲಿದ್ದೀನಿ ಇಲ್ಲಿ ಇವತ್ತು ಪೆಟ್ರೋಲ್ ಬಂಕ್ ಆಗ್ಬೋದು ಅಂಗಡಿ ಮುಗ್ಗಟ್ಟು ಎಲ್ಲವೂ ಕೂಡ ಬಂದ್ ಆಗುತ್ತೆ ಅಂದ್ರೆ ಈ ಒಂದು ಬಂದ್ ಅನ್ನ ಕರೆ ಕೊಟ್ಟಿರುವಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಂದ್ ಅನ್ನ ಕರೆ ಕೊಟ್ಟಿರುವಂಥದ್ದು ಸದ್ಯ ಆರೂವರೆ ಆಗಿರೋದ್ರಿಂದಾಗಿ ಒಂದಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲಿ ವೆಹಿಕಲ್ ಅಂದ್ರೆ ಪ್ರತಿನಿತ್ಯ ನಿತ್ಯ ಬಳಕೆಗೆ ಬೇಕಾದಂತಹ ವಸ್ತುಗಳನ್ನು ತೆಗೆದುಕೊಳ್ಳಕಾಗ್ಬೋದು ಮತ್ತೆ ಇತ್ತಿನ ಕೆಲಸಗಳಿಗೆ ಒಂದಷ್ಟು ವಾಹನಗಳು ಓಡಾಡ್ತಾ ಇದ್ದಾವೆ ಅದಲ್ಲೇ ಕೂಡ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಬಂದ್ ಆಗಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದಾಗಿರುವಂತದ್ದು ಶಾಲಾ ಕಾಲೇಜುಗಳು ಕೂಡ ರಜೆಯನ್ನ ಕೊಟ್ಟಿದ್ದಾರೆ ಕೆ ಎಸ್ ಆರ್ ಸಿ ಬಸ್ ಮಾತ್ರ ಸಂದರ್ಭಕ್ಕೆ ಅನುಸಾರವಾಗಿ ರಸ್ತೆಗಳಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು ಅದನ್ನು ಹೊರತುಪಡಿಸಿದಾಗ ಇನ್ನೆಲ್ಲವೂ ಕೂಡ ಬಂದ್ ಆಗುವ ಸಾಧ್ಯತೆಗಳು ಕೂಡ ನಾನೀಗ ಆರ್ ಪಿ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ಅಂದ್ರೆ ಪ್ರಮುಖ ವಾಣಿಜ್ಯ ವಹಿವಾಟು ಕೂಡ ಈ ಒಂದು ರಸ್ತೆಯಲ್ಲಿ ಅಂಗಡಿಗಳಿರುವಂತಹ ನಡೀತಾ ಇತ್ತು ಆದರೆ ಇದೀಗ ಯಾವೂ ಕೂಡ ಯಾವ ಒಂದು ಅಂಗಡಿ ಕೂಡ ಇದುವರೆಗೂ ಕೂಡ ಬಾಕಲು ತೆಗೆಯಿಲ್ಲ ಇಷ್ಟು ಬೆಳಗ್ಗೆ ಪ್ರತಿನಿತ್ಯ ಕೂಡ ಇಷ್ಟಕ್ಕಾಗಲೇ ಒಂದಷ್ಟು ಅಂಗಡಿಗಳು ಏನು ಬಾಕಲನ್ನು ತೆಗಿತಾ ಇತ್ತು ಆ ನಿಟ್ಟಿನಲ್ಲಿ ಆದರೆ ಇವತ್ತು ಮಂಡ್ಯ ಬಂದ್ಗೆ ಕರೆನಿಟ್ಟು ಕರೆ ಕರೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಯಾವ ಅಂಗಡಿ ಮುಗ್ಗಟ್ಟುಗಳು ಕೂಡ ತೆಗೆದಿಲ್ಲ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಇಡೀ ಆರ್ ಪಿ ರಸ್ತೆ ಕೂಡ ಖಾಲಿ ಖಾಲಿ ಅಂದರೆ ಕೆಲವೊಂದು ಒಂದೇ ಬೆಳೆ ಎಣ್ಣಕ್ಕೆ ಅಷ್ಟು ವೆಹಿಕಲ್ಗಳು ಮಾತ್ರ ಓಡಾಡ್ತಾ ಇದ್ದಾವೆ ಅದನ್ನು ಹೊರತುಪಡಿಸಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ ಯಾಕಂದರೆ ಈ ಒಂದು ಬಂದ್ಗೆ ವರ್ತಕರ ಸಂಘ ಹೋಟೆಲ್ ಮಾಲೀಕರ ಸಂಘ ಆಟೋ ಮಾಲೀಕರ ಸಂಘ ಮತ್ತೆ ಖಾಸಗಿ ಬಸ್ ಮಾಲೀಕರ ಸಂಘ ಎಲ್ಲವೂ ಕೂಡ ಬಂದ್ಗೆ ಬೆಂಬಲ ಕೊಟ್ಟಿರೋದ್ರಿಂದಾಗಿ ಈ ಒಂದು ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುವಂಥ ಸಾಧ್ಯತೆ ಕೂಡ ದಟ್ಟ ಾಗಿ ಕಾಣ್ತಾ ಇತ್ತು ಯಾಕಂದ್ರೆ ನಾವು ಹಿಂದೆ ನೋಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಬಂದ್ಗಳಿಗೆ ಒಂದಷ್ಟು ಸಂಘಟನೆಗಳು ಬಾಹ್ಯ ಬೆಂಬಲ ಕೊಡ್ತಾ ಇತ್ತು ಇನ್ನೊಂದಷ್ಟು ಸಂಘಟನೆಗಳು ಬೆಂಬಲವನ್ನೇ ಕೊಡ್ತಾ ಇರಲಿಲ್ಲ ಆದರೆ ಕಾವೇರಿ ಎಂಬ ಕಾವೇರಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಕೊಡಬೇಕಾಗುವಂತಹ ಅನಿವಾರ್ಯ ಎದುರಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ಕೊಟ್ಟಿದ್ದಾವೆ ಆ ನಿಟ್ಟಿನಲ್ಲಿ ಮಂಡ್ಯ ಇವತ್ತು ಸಂಪೂರ್ಣವಾಗಿ ಸ್ತಬ್ಧ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ ಇದಲ್ದಲ್ಲೇ ಕೂಡ ಒಂಬತ್ತು ಗಂಟೆಯಿಂದ ಪ್ರತಿಭಟನೆಯ ಕಾವು ಕೂಡ ಹೆಚ್ಚು ಹೆಚ್ಚಾಗುತ್ತೆ ಪ್ರತಿಭಟನೆಗೆ ಮಾಜಿ ಮುಖ್ಯಮಂತ್ರಿಗಳಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹನ್ನೊಂದು ತಪ್ಪು ಹನ್ನೆರಡು ಗಂಟೆಗೆ ಬಂದು ಪ್ರತಿಭಟನೆಯ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾರೆ ಅದಕ್ಕೂ ಮುನ್ನ ಮಾಜಿ ಸಚಿವ ಬಿಜೆಪಿಯ ಮುಖಂಡ ಸಿ ಟಿ ರವಿ ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗುವಂಥದ್ದು ಅಂದರೆ ನೇರವಾಗಿ ಈ ಬರೀ ಕೇವಲ ರೈತಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳ ಜೊತೆಗೆ ಬಿಜೆಪಿ ಮತ್ತೆ ಜೆ ಡಿ ಎಸ್ನ ನಾಯಕರು ಸಹ ಭಾಗಿಯಾಗ್ತಾ ಇರುವಂಥದ್ದು ಈ ಒಂದು ಬಂದ್ಗೆ ಒಂದಷ್ಟು ಬಲ ತಂದುಕೊಟ್ಟಂಗ ಆಗಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಪ್ರಾಧಿಕಾರದ ವಿರುದ್ಧವಾಗಿ ಇವತ್ತು ಇವತ್ತು ಪ್ರತಿಭಟನೆ ಕೂಡ ನಡೆಯುತ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೂಡ ಪ್ರತಿಭಟನೆ ಆರಂಭ ಆಗುತ್ತೆ ಇಡೀ ಮಂಡ್ಯ ಸ್ತಬ್ಧ ಆಗುವಂಥದ್ದು ವಿದ್ಯಾ ಎಷ್ಟ ಥ್ಯಾಂಕ್ ಯು ರೋಹಿತ್ ಅಮ್ಮ ಡೀಟೇಲ್ಸ್ಗೆ ಈಗ ನೇರವಾಗಿ ರಾಮನಗರಕ್ಕೆ ಹೋಗೋಣ ನಮ್ಮ ಪ್ರತಿನಿಧಿ ವಿನಯ್ ಇದ್ದಾರೆ ವಿನಯ್ ಮಂಡ್ಯ ಮದ್ದೂರು ಕಾವೇರಿಯನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಬಂದ್ಗೆ ಮುಂದಾಗ್ತಾ ಇದೆ ಅದನ್ನು ಹೊರತುಪಡಿಸಿದ್ರೆ ರಾಜ್ಯದ ಹಲವು ಕಡೆ ಇವತ್ತು ಪ್ರತಿಭಟನೆ ಇದೆ ಅದರಲ್ಲಿ ರಾಮನಗರ ಕೂಡ ಒಂದು ಸೊ ಇಲ್ಲಿನ ಪ್ರತಿಭಟನೆಯ ರೂಪುರೇಷೆ ಮತ್ತು ಸದ್ಯದ ಪರಿಸ್ಥಿತಿಯನ್ನು ವಿವರಿಸುವುದಾದರೆ ವಿನಯ್ ವಿದ್ಯಾ ಈಗಾಗಲೇ ಕಾವೇರಿಯ ಕಿಚ್ಚು ರಾಜ್ಯದಲ್ಲಿ ಹೆಚ್ಚಾಗಿರುವಂಥದ್ದು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ರಾಮನಗರದಲ್ಲಿ ನೆನೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆದವು ಹಳೆ ಮೈಸೂರು ಬೆಂಗಳೂರು ದಶಪಥ ಹೆದ್ದಾರಿಯನ್ನ ಹಳೆ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ರೈತ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳು ಕೂಡ ವ್ಯಕ್ತಪಡಿಸಿರುವಂಥದ್ದು ಇವತ್ತು ಕೂಡ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಈಗಾಗಲೇ ಕರೆಯನ್ನು ನೀಡಿರುವಂಥದ್ದು ಪಕ್ಷಾತೀತವಾಗಿ ಜನ ಬಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ರಾಮನಗರ ಭಾಗದಲ್ಲೂ ಕೂಡ ಬಂದ ಅಂದ್ರೆ ಎಲ್ಲ ರೀತಿ ಪ್ರತಿಭಟನೆಯ ವಾತಾವರಣ ಕಾಣಿಸ್ತಾ ಇರುವಂತದ್ದು ಅಲ್ಲಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಬಹಳ ಪ್ರಮುಖವಾಗಿ ಈ ಒಂದು ಕುಡಿಯುವ ನೀರಿಗಾಗಿ ಎಲ್ಲಾರು ಹೋರಾಟವನ್ನ ಮಾಡಬೇಕು ಅಂತ ರಾಮನಗರ ಬೆಂಗಳೂರು ಭಾಗಕ್ಕೂ ಕೂಡ ಹೆಚ್ಚು ಕುಡಿಯುವ ನೀರು ಕೆಆರ್ಎಸ್ ಎಸ್ ಸಪ್ಲೈ ಆಗೋದು ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಹೋರಾಟ ಕೂಡ ರಾಮನಗರದಲ್ಲೂ ಕೂಡ ಜೋರಾಗಿ ರಾಮನಗರದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ತಿಳಿಸಿದ್ರೆ ಸದ್ಯ ನೀವು ಮಂಡ್ಯದಲ್ಲೇ ಇದ್ದೀರಿ ಮಂಡ್ಯದ ಚಿತ್ರಣ ಎಲ್ಲಿದ್ದರೆ ಮಂಡ್ಯದ ಹೋರಾಟದ ಕಾವು ಈಗಾಗಲೇ ಆರಂಭ ಆಗಿದೆಯಾ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಇದ್ಯಾನ್ ನಾನು ಮಂಡ್ಯದ ನೂರಡಿ ರಸ್ತೆಯಲ್ಲಿದ್ದೀನಿ ಸಾಕಷ್ಟು ವಾಣಿಜ್ಯ ವಹಿವಾಟುಗಳು ಕೂಡ ಈ ಒಂದು ರಸ್ತೆಯಲ್ಲಿ ನಡೀತವೆ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಈ ರಸ್ತೆಯಲ್ಲಿ ಉತ್ತಮವಾದಂಥ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು ಬೆಳಗ್ಗೆ ಎಂಟು ಗಂಟೆಯಿಂದ ಆರಂಭವಾಗುವಂಥ ಬಂದ್ ಏನಿದೆ ಈ ಬಂದ್ಗೆ ಈಗಾಗಲೇ ಬೆಳಗ್ಗೆ ಆರೂವರೆಗೇ ಸಂಪೂರ್ಣವಾದಂಥ ಬೆಂಬಲ ಕೂಡ ಸಿಗ್ತಾ ಇರುವಂಥದ್ದು ಮಂಡ್ಯದ ವಾ ಪ್ರಮುಖ ವಾಣಿಜ್ಯ ವಹಿವಾಟು ಆಗಿರುವಂಥ ಈ ಒಂದು ಹಂಡ್ರೆಡ್ ಫೀಟ್ ರೋಡ್ನಲ್ಲಿ ಈಗಾಗಲೇ ಎಲ್ಲ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಬಾಗ್ಲಾಕಿದ್ದಾವೆ ಏನು ಕೇವಲ ಮೂಲಭೂತ ಸೌಕರ್ಯಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಸೇವೆಗಳು ಕೂಡ ಸಂಪೂರ್ಣವಾಗಿ ಇವತ್ತು ಇದ್ದಾವೆ ಆ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ಮಂಡ್ಯದಲ್ಲಿ ಸಿಗ್ತಾ ಇರುವಂಥದ್ದು ಬಹುತೇಕ ಅಂಗಡಿಗಳು ಕೂಡ ಈಗಾಗಲೇ ಆಗಿದ್ದಾವೆ ಇನ್ನು ಎಂಟು ಗಂಟೆಯವರೆಗೆ ಕೆಲ ಅಂಗಡಿಗಳು ಏನು ಟಿ ಅಂಗಡಿ ಆಗಿರ್ಬೋದು ಹೂವಿನ ಅಂಗಡಿಗಳು ಕೂಡ ಹಾಲಿನ ಅಂಗಡಿ ಎಂಟು ಗಂಟೆಯವರೆಗೆ ಓಪನ್ ಆಗಿರ್ತವೆ ಅದನ್ನು ಹೊರತುಪಡಿಸಿದರೆ ಇನ್ನೆಲ್ಲ ಅಂಗಡಿಗಳು ಕೂಡ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂಥದ್ದು ಸಾಕಷ್ಟು ಆಟೋ ಸೇರಿದಂತೆ ಖಾಸಗಿ ಬಸ್ಗಳು ಕೂಡ ಸಂಪೂರ್ಣವಾಗಿ ಈಗಾಗಲೇ ಓಡಾಟವನ್ನ ನಿಷೇಧ ಮಾಡಲಾಗಿದೆ ಸಾಕಷ್ಟು ಓಡಾಟ ಕೂಡ ಕಡಿಮೆ ಆಗಿದೆ ಆ ಅಗತ್ಯಕ್ಕೆ ತಕ್ಕಂತೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಓಡಾಡ್ತಾ ಇರುವಂತದನ್ನು ಕೂಡ ನೋಡ್ತಾ ಇರ್ಬೋದು ಪ್ರಮುಖವಾಗಿ ಈ ಒಂದು ಬಂದ್ಗೆ ಪಕ್ಷಾತೀತವಾಗಿ ಜೊತೆಗೆ ಸಾಕಷ್ಟು ಸಾರ್ವಜನಿಕರೇ ಮುಂದಾಗಿ ಯಶಸ್ವಿಯನ್ನ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮಂಡ್ಯ ಇವತ್ತು ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇರುವಂತದ್ದು ವಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ ತಮಲ ಡೀಟೇಲ್ಸ್ಗೆ ಜಲ ಹೋರಾಟಕ್ಕೆ ಇವತ್ತು ಪಕ್ಷಾತೀತವಾಗಿ ಮತ್ತು ಸಾರ್ವಜನಿಕವಾಗಿ ಮತ್ತು ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದಾಗಿವೆ ಮಂಡ್ಯ ಭಾಗದಲ್ಲಿ ಮಂಡ್ಯ ಮತ್ತು ಮದ್ದೂರಿನಲ್ಲಿ ಒಂದು ಪ್ರತಿಭಟನೆಯ ರೂಪುರೇಷೆ ಮತ್ತು ಒಂದು ಬಂದ್ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆರಂಭಿಕ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ ಹೇಗಿರುತ್ತೆ ಇವತ್ತು ದಿನ ಮಂಡ್ಯ ಅಂತ